ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಮೊದಲಕ್ಕಂತೂ ಅಮೌಂಟ್ ಬಂದಿಲ್ಲ, ಯಾವಾಗ ಬರುತ್ತೆ, ಯಾಕೆ ಬಂದಿಲ್ಲ, ಎಲ್ಲಿಗೆ ಹೋಗ್ಬೇಕಂತ, ಅದನ್ನು ನೋಡೋಣ ಬನ್ನಿ. ಇಲ್ಲಿ ಸಾಕಷ್ಟು ಜನಕ್ಕೆ ಮೊದಲಕ್ಕಂತೂ ಅಮೌಂಟೇ ಇನ್ನೂ ಕೂಡ ಬಂದಿಲ್ಲ, ಕ್ರೆಡಿಟ್ ಕೂಡ ಆಗಿಲ್ಲ. ಕೆಲವು ಜನರಿಗೆ ಕ್ರೆಡಿಟ್ ಆಗಿದೆ, ಶೇಕಡ 80% ಜನರಿಗೆ ಆಲ್ರೆಡಿ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದ್ದಾವೆ. ಇನ್ನು ಕೆಲ ಜನಗಳಿಗೆ ಮಾತ್ರ ಕ್ರೆಡಿಟ್ ಆಗಬೇಕಾಗತ್ತೆ. ಅದರಲ್ಲಿ ನಿಮಗೆ ಜಿಲ್ಲಾ ಮಟ್ಟದಲ್ಲಿ ನೋಡೋದಾದರೆ ಸಾಕಷ್ಟು ಜಿಲ್ಲೆಗಳಲ್ಲಿ ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗ್ತಾ ಬರ್ತಾ ಇದೆ. ನಿಮಗೆ ಟೈಮ್ ವೈಸ್ ನಿಮಗೆ ಕ್ರೆಡಿಟ್ ಮಾಡ್ತಾ ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ. ಯಾರಿಗೆ ಇನ್ನೂ ಕೂಡ ಮೊದಲನೇ ಕಂತೆ ಬಂದಿಲ್ಲ, ಅವರು ಡೋಂಟ್ ವೇರಿ, ನಿಮಗೆ ಏನೆಲ್ಲ ಸಮಸ್ಯೆ ಇದೆ ಅದನ್ನು ಅಪ್ಡೇಟ್ ಮಾಡಿಕೊಡ್ತಾರೆ, ನಿಮ್ಮನ್ನು ಅಪ್ರೋಚ್ ಕೂಡ ಮಾಡ್ತಾರೆ, ನಿಮ್ಮ ಹಳ್ಳಿ ವೈಸ್ ನಿಮಗೆ ಅಪ್ರೋಚ್ ಕೂಡ ಮಾಡ್ತಾರೆ, ನಿಮ್ಮ ತಾಲೂಕು ವೈಸು ಯಾರೆಲ್ಲ ಸಮಸ್ಯೆ ಇದೆ ಅದನ್ನು ಶೀಘ್ರವೇ ಸರಿಪಡಿಸ್ಕೊಡ್ತಾರೆ, ಅದನ್ನು ಕರೆಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಇದೇ ತಿಂಗಳು ನಿಮಗೆ ಸೆಪ್ಟೆಂಬರ್ 30 ಸರ್ಕಾರದವರು ತಿಳಿಸಿರೋ ಪ್ರಕಾರ ಸೆಪ್ಟೆಂಬರ್ 30 ನಿಮಗೆ ಎಲ್ಲವನ್ನು ಕೂಡ ಸರಿಪಡಿಸಿ ಅದನ್ನು ಇಶ್ಯೂನ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ 30 ನಿಮಗೆ ಎಲ್ಲ ಇಶ್ಯೂ ಕೂಡ ಸಾಲ್ವ್ ಆಗುವ ಸಾಧ್ಯತೆ ಹೆಚ್ಚಿದೆ. ನಂತರ ನಿಮಗೆ ಡೋಂಟ್ ವೇರಿ ಮಾಡ್ತಿದ್ದಾರೆ. ಇನ್ ಕೇಸ್ ನಿಮ್ಗೆ ಈಗಲೂ ಕೂಡ ಪದೇ ಪದೇ ಹೇಳ್ತಾ ಇದ್ದೀವಿ, ಈಗಲೂ ಕೂಡ ನಿಮಗೆ ಬ್ಯಾಂಕ್ ಲಿಂಕಿಂಗ್ ಆಗಿಲ್ಲ, ಬ್ಯಾಂಕ್ ಆಕ್ಟಿವೇಟ್ ಆಗಿಲ್ಲ, ಈ ರೀತಿ ಸಮಸ್ಯೆ ಇರೋ ದಯವಿಟ್ಟು ಅದನ್ನು ಬೇಗ ಸರಿಪಡಿಸಿಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಅದನ್ನು ನಿಮಗೆ ಸಾಲ್ವ್ ಕೂಡ ಮಾಡ್ತಾ ಇದ್ದಾರೆ, ಅದು ಶೀಘ್ರವೇ ಸಾಲ್ವ್ ಆಗುತ್ತೆ. ಡೋಂಟ್ ವೇರಿ. ನಿಮ್ಗೆ ಈಗಲೂ ಕೂಡ ಡೌಟ್ ಇದ್ದರೆ, ನಂಬಿಕೆ ಇಲ್ಲ ಅಂದರೆ ದಯವಿಟ್ಟು ಏನು ಮಾಡಿ ಅಂದರೆ, ಎಲ್ಲಿಗೆ ಹೋಗಿ ಅಂದರೆ, ನಿಮ್ಮ ಡಾಕ್ಯುಮೆಂಟ್ಸ್ ನಿಮ್ಮ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಕೇಂದ್ರಗಳು, ಕರ್ನಾಟಕವನ್ನು, ಗ್ರಾಮವನ್ನು, ಬಾಪೂಜಿ ಕೇಂದ್ರಗಳಿಗೆ ಹೋಗಿ ನಿಮ್ಮ ಸ್ಟೇಟಸನ್ನು ಕೂಡ ಚೆಕ್ ಔಟ್ ಮಾಡ್ಕೊಳ್ಳಿ, ನಿಮ್ಮ ಸ್ಟೇಟಸ್ ಏನಾಗಿದೆ ಅಂತ. ಆಗ ನಿಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಪರವಾಗಿಲ್ಲ ಈ ಥರ ಇಶ್ಯೂ ಆಗಿದೆ ಅಂತ. ಯಾರಿಗೆ ಈ ರೀತಿ ಸಮಸ್ಯೆ ಆಗಿದೆ ಅವರು ಕೂಡ ದಯವಿಟ್ಟು ಹೋಗಿ ಸ್ಟೇಟಸನ್ನು ಕೂಡ ಚೆಕ್ ಔಟ್ ಮಾಡ್ಕೊಳ್ಳಿ. ಈ ಇಲಾಖೆಯವರು ಶೀಘ್ರದಲ್ಲೇ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ಎಲ್ಲಿಗೆ ಭೇಟಿ ನೀಡಬೇಕು, ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು, ಅಮೌಂಟ್ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾರೆ. ಇವತ್ತಿನ ವಿಡಿಯೋ, ಇದೇ ರೀತಿ ವಿಡಿಯೋಸ್ ಬೇಕಾದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.